ಯಮಕನ ಮುರುಡಿಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ. ಶ್ರೀ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಸೋಮವಾರ ಸುತ್ತಲಿನ ಗ್ರಾಮಗಳ ಗಣೇಶ ಮಂಡಳದ ಯುವಕರನ್ನ ಹಾಗೂ ಮುಸ್ಲಿಂ ಸಮುದಾಯದ ಜನರನ್ನ ಕರೆಸಿ ಶಾಂತಿ ಸಭೆ ಯಮಕನ ಮರಡಿ ಸಿಪಿಐ ರಮೇಶ್ ಛಾಯಾಗೋಳ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯಮಕನ ಮರಡಿ ಸಿಪಿಐ ರಮೇಶ್ ಛಾಯಾಗೋಳ್ ಅವರು ಮಾತನಾಡುತ್ತಾ, ಇದೇ ಸೆಪ್ಟೆಂಬರ್ 18 ಸೆಪ್ಟೆಂಬರ್ 28 ಹಿಂದೂಗಳ ಹಬ್ಬವಾದ ಗಣೇಶ ಚತುರ್ಥಿ ಹಬ್ಬವು 11 ದಿನಗಳ ಕಾಲ ನಡೆಯಲಿದ್ದು, ಸೆಪ್ಟೆಂಬರ್ 28 ಈದ್ ಮಿಲಾದ್ ಹಬ್ಬವು ಮುಸ್ಲಿಂ ಸಮಾಜದ ಹಬ್ಬವಾಗಿದ್ದು, ಈ ಎರಡೂ ಹಬ್ಬಗಳು ಎರಡು ಸಮುದಾಯದ ಜನರು ಒಟ್ಟಿಗೆ ಸೌಹಾರ್ದಯುತವಾಗಿ ಮೊದಲಿನಿಂದ ಆಯಾ ಗ್ರಾಮಗಳಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಮಾಡಿರಿ ಎಂದರು. ಗಣೇಶ ಮಂಡಳ ಯುವಕರು 11 ದಿನಗಳ ಗಣೇಶ ಹಬ್ಬವನ್ನ ಯಾವುದೇ ಸಮುದಾಯಕ್ಕೆ ಧಕ್ಕೆ ಬಾರದಂತೆ ನಿಗಾ ವಹಿಸಿ ಮಾಡಿಕೊಳ್ಳಿರಿ. ಮಂಟಪಕ್ಕೆ ಪರವಾನೆ ಕಡ್ಡಾಯವಾಗಿದೆ ಮತ್ತು ಶಾಂತಿಗೆ ಭಂಗ ತರುವ ದುಷ್ಕರ್ಮಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವುದಾಗಿ ಎಚ್ಚರಿಕೆ ನೀಡಿದರು. ಮತ್ತು ಪಿಎಸ್ಐ ಯಮುನಪ್ಪ ಮಾಂಗ್ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.